ಹೊರಗೆ ನನಗೆ ಜಾಗ ಎಲ್ಲ ನಾನು ತಗೊಂಡು ಮನೆ ಕಟ್ಟಿದ್ದೆ. ಸಮಯಲ್ಲಿ ವರ್ಷ ಆಯ್ತು ಮನೆ ಕಟ್ಟಿ. ಮಕ್ಕಳೊಟ್ಟಿಗೆ ಯಾರ ಹತ್ರ ಬೇಡ, ನಾವು ಗಂಡನಿಂತಿರುವಾಗ ಬೇರೆ ನಿಂತು ಬಿಡು, ಮಕ್ಕಳು ಯಾರು ಸರಿ ಇಲ್ಲ, ನಾವು ಬೇರೆ ಇರುವಂತ ಹೇಳಿ ಮನೆ ಕಟ್ಟಿದ್ದೆ. ಜಾಗಕ್ಕೆಲ್ಲ ನಾನು 50,000 ಕೊಟ್ಟಿದ್ದೆ. ನಾನು 50,000 ಕೊಟ್ಟು ಅವಳು ಎಲ್ಲ ನಾನು ಬರೆದು ಕೊಡ್ತೀನಂತ ಹೇಳಿದ್ದಾಳೆ. ಅವಳು ಬರೆದು ಕೊಡ್ತೀನಿ, ರಿಜಿಸ್ ಮಾಡಿ ನನ್ನ ಹೆಸರಿಗೆ ನಾನು 5 ಸೆಂಟ್ಸ್ ನಿನ್ನ ಜಾಗ ನಿನಗೆ ಬರೆದು ಕೊಡ್ತೀನಮ್ಮ ಅಂತ ಹೇಳಿದ್ರು. ನಾನು ನಂಬಿಕೊಂಡೆ. ಇವ್ರನ್ನೆಲ್ಲರನ್ನು ಕೈಯಾಗಿ ಅವಳ ಹೆಸರಿಗೆ ಬರೆದುಕೊಂಡು ನನ್ನ ತಿರಿ ಮಾಡಿದ್ದಾಳಪ್ಪ. ನಾನು ಇವತ್ತು ನಾನು ಅವ್ರ ಕಾರು ಕೂಡ ಇರದೆ ಒಂದೆರಡು ದಿವಸ ನನಗೆ ಮಾಪು ಕೊಡಿ, ಮತ್ತೆ ಹೋಗ್ತೀನಿ ಅಂತ ಕೊಡಿದ್ದೆ. ಒಬ್ಬರು ಆಗೋದಿಲ್ಲ ಅಂತೇಳಿ ಬೆಳಿಗ್ಗೆ ಹೋಗಿ ಕೋರ್ಟಿಂದ ಪೊಲೀಸ್ ಜನ ತಗೊಂಡು ಬಂದಳು. ಅವಳು ಅವ್ರ ಹತ್ರ ಹೇಳಿ, ಅವಳು ನನ್ನ ಹತ್ರ ಬಂದು ಹೇಳ್ತಾರೆ ನೀನು ನಾನು ಯಾಕೆ ಕಳಿಸ್ತೀನಿ, ಕಳಿಸೋರು ಕಳಿಸ್ತಾರೆ ನಿನಗೆ ಅಂತ ಅವಳು ಹೇಳ್ತಾರೆ. ಅವ್ರು ಬಂದು ನೀನು ಇವತ್ತು ಹೋಗ್ಲೇಬೇಕಂತ ನಾನು ಕಾಲು ಕೈಯೆಲ್ಲ ಹಿಡಿದೆ. ಅಪ್ಪ ಇವತ್ತೊಂದು ದಿವಸ ಇರಲಿ, ನಾನು ನಾಳೆ ಹೋಗ್ತೀನಿ ಅಂದ್ಕೊಂಡು ಹೇಳಿದೆ. ಅದು ಆಗೋದೇ ಇಲ್ಲ, ಅವಳು ಆರ್ಡ್ರ್ ಫುಲ್ ಆರ್ಡ್ರ್ ತಗೊಂಡು ಬಂದಿದ್ದಾಳೆ ಅಂತ ಹೇಳ್ತಾಳೆ. ಅವಳು ಒಳಗೆ ಎತ್ಕೊಂಡು ಇವ್ರು ಹೇಳ್ತಾರೆ ನೀನು ಹೊರಗೆ ಬರಬೇಡ ಒಳಗೇ ಹೋಗು ಅಂತ ಹೇಳ್ತಾರೆ ಅವರಿಗೆ. ಅವಳಿಗೆ ನಾನು ಒಳಗೆ ನಾಳೆಯಿಂದ ಜನ ಅವಳ ಗಂಡ ಹುಣ್ಣ ಮಗ ಎಲ್ಲ ಬಂದು ಸಾಮಾನು ತಗೊಂಡೋದ್ರು. ಬಂಗಾರ ಮುರ್ಕೊಂಡು ಬಂಗಾರ ಬಂಗಾರ ಇಲ್ಲ. ನಿನ್ನೆ ಹೋಗಿ 10,000 ತಗೊಂಡು ಬಂದರು. ಆಮೇಲೆ ಅದು ಮುಂಚೆ ಒಂದು 30-20,000 ಇದ್ದಿದ್ದು, 30,000 ಹಣನೇ ಇಲ್ಲ. ಯಾರ ಮೇಲೆ ಹೇಳೋದು ನಾನು? ನನ್ನ ಹತ್ರ ಬಂಗಾರ ಇದ್ದಿದ್ದು ಎಲ್ಲರಿಗೂ ಗೊತ್ತುಂಟು, ಊರಿನವ್ರಿಗೆಲ್ಲರಿಗೂ ಗೊತ್ತುಂಟು. ಒಂದು ರೂಪ ಸೈನ್ 4 ಪೌನ್ ಊರು ಅತ್ತೆ ಅಲ್ಲದು ಒಂದು 7 ಪೌನ್ ಬಂಗಾರ ಇದ್ದಿತ್ತು. ಇಲ್ಲ ಅದೆಲ್ಲ ಇಲ್ಲ, ಏನು ಮಾಡೋದು ನಾನು? ಇನ್ನೆಂತ ಮಾಡ್ತೀರಿ ನೀವು ಈಗ? ನಾವಿನ್ನು ಇದರಲ್ಲಿ ನೀವು ಏನಾದ್ರು ಸಹಾಯ ಕೊಟ್ಟಿರ್ದ, ಕೋರ್ಟ್ನಲ್ಲಿ ಏನಾದ್ರು ಸಹಾಯ ಕೊಟ್ಟಿರ್ದ, ನಾವೇನು ಮಾಡೋದು? ನಮಗೆ ದುಡಿಲಿಕ್ಕೆ ಆಗೋದಿಲ್ಲ, ದುಡಿಯೋಕ್ಕೆ ಶಕ್ತಿನೂ ಇಲ್ಲ. ನಮಗೆ ಹೋದ್ರೆ ಕೂಡ ಕೆಲಸ ಇಲ್ಲ ಅಂತ ಹೇಳ್ತಾರೆ. ಏನು ಮಾಡೋದು, ಮಕ್ಕಳು ಯಾರು ಕೊಡೋರು ಇಲ್ಲ, ಏನು ಮಾಡಬೇಕು? ಜಾಗ ತುಂಬ ಬರ್ರೆ ಕಟ್ಟದು, ಎಲ್ಲಿ ಕಟ್ಟದು, ಬೋರ್ವೆಲ್ ನೀರು ಹಾಕದು, ಎಲ್ಲಿ ಕಟ್ಟದು ನಿಶಾನೆ ಬರೋದು ಕಣಪ್ಪ. ಜಾಗ ಮಕ್ಕಳಿಗೆ ಅನ್ನ ಜಾಗ ಎಂತು ಕಟ್ಟ ಮಲ್ಪಗಮ್ಮ ಅನ್ಕೊಂಡಲ್ಲ ಮಗಳತ್ತ ಅನ್ಕೊಂಡ್ದು ಏನು ಸತ್ತು ಹಿಡ್ಕು ಮೊಲ್ ಮಾತು ಮಾಲ್ನ ಕೂಲಿ ಅಬ್ಬೆಲ ಬಗ್ಗೆ ಉಲ್ಲಾಯ್ಕೋದು ಬಂಗಾರ ಕಾಸಲ 30,000 ಇಜಿ ಐತಿ ಕಬಾಟೆಡ್ ಮನೆ ಕಟ್ಟಿ ಕಷ್ಟದಿಂದ ಮನೆ ಕಟ್ಟಿ ಮಾಡಿದ್ದು ನಮ್ಮ ನಾವು ನಮ್ಮ ಕಣ್ಣ ಎದುರಲ್ಲೇ ನೋಡಿದ್ದೇವೆ ಅವರೆಷ್ಟು ಕಷ್ಟ ಮಾಡಿ ಅವರು ಮನೆ ಕಟ್ಟಿದ್ದಾರೆ ಅಂತೇಳಿ. ಅವರು ಇವಳು ಅವರ ಮಗಳು ಶಾರದಾ ಅಂತೇಳಿ ಅವಳು ಫೋರ್ಜರಿ ಮಾಡಿ ಅದನ್ನು ಅವಳ ಹೆಸರಿಗೆ ಮಾಡಿ ವಕೀಲರನ್ನು ಎಲ್ಲ ಹಿಡಿದು ಅವಳು ಅವಳ ಹೆಸರಿಗೆ ಮಾಡಿ ಈಗ ಅವರ ತಂದೆ ತಾಯಿಯನ್ನು ಹೊರಗೆ ಹಾಕಿದ್ದಾಳೆ ಮನೆಯಿಂದ. ಬೀದಿಯಲ್ಲಿದ್ದಾರೆ, ಅವರ ಸಾಮಾನನ್ನೆಲ್ಲ ಅವಳೇ ಹೋಗಿ ಎಲ್ಲ ಹೊರಗೆ ಹಾಕಿದ್ದಾಳೆ. ಮತ್ತೆ 30,000 ಹಣ ಇಟ್ಟದ್ದು ಗೋಡ್ರೇಜ್ ಒಳಗೆ. ಮತ್ತೆ ಅವರ ಬಂಗಾರ, ರಾಜಮ್ಮನವರ ಬಂಗಾರ ಎಲ್ಲ ಅವಳು ತಗೊಂಡು ಹೋಗಿದ್ದಾಳೆ ಸಾಮಾನೆಲ್ಲ ಹೊರಗೆ ಇಡುವಾಗ. ಅವಳ ಗಂಡ ಮತ್ತು ಮಗ ಅದನ್ನು ಮಾಡಿದ್ದಾರೆ, ಎಲ್ಲ ಹಣವನ್ನು ತಗೊಂಡು 30,000 ಹಣ ಮತ್ತೆ ಬಂಗಾರ ಎಲ್ಲ ಅವರು ತಗೊಂಡು ಹೋಗಿದ್ದಾರೆ ಹೋಗುವಾಗ. ಇವರೀಗ ತುಂಬ ಇದು ಎಲ್ಲಿ ಹೋಗುದಂತೇಳಿ ತೋಚದೆ ಅವರು ಬೀದಿಯಲ್ಲಿ ಕೂತ್ಕೊಂಡಿದ್ದಾರೆ.
ಎಂತ ಮಾಡುದಂತೇಳಿ ಅವರಿಗೆ ತೋಚ್ತಾ ಇಲ್ಲ. ತುಂಬಾ ದುಃಖದಲ್ಲಿ ಇದ್ದಾರೆ. ಇಲ್ಲೇ ಸಾಯ್ತೇವೆ ಏನಾದರೂ ಆಗಲಿ. ನಾವು ನಮ್ಮ ಬೆವರು ಸುರಿಸಿ ಕಷ್ಟಪಟ್ಟು ಮಾಡಿದ ಮನೆಯನ್ನು ನಾವು ಯಾಕೆ ಬಿಟ್ಟು ಹೋಗಬೇಕು ಅಂತೇಳಿ ಅವರು ಇಲ್ಲೇ ಸಾಯ್ತೇನಂತ ಹೇಳ್ತಿದ್ದಾರೆ. ತುಂಬ ಕೂಗ್ತಾ ಇದ್ದಾರೆ. ಯಾಕೆಂದರೆ ಅವರಿಗೆ ಎಜುಕೇಷನ್ ಇಲ್ಲ, ಏನೂ ಇಲ್ಲ. ಅವರಿಗೆ ಈಗ ದುಡಿಯಲಿಕ್ಕೂ ಆಗುದಿಲ್ಲ. ಹೌದು, ಬಾಡಿಗೆ ಕೊಟ್ಟದನ್ನು ಕೂಡ ಅದನ್ನು ಕೂಡ ಅವಳು ಹೊರಗೆ ಹಾಕಿ ಎಲ್ಲ ಇಷ್ಟೆಲ್ಲ ಮಾಡಿ ಈಗ ಇದು ಮಾಡ್ತಾ ಇದ್ದಾಳೆ.